ನಮಸ್ಕಾರ, ನಾನು ಶರಣಯ್ಯ ಸ್ವಾಮಿ. ಕಿಸಾನ್ ವಾರ್ತೆಗೆ ಸ್ವಾಗತ. ನಮ್ಮ ಉಪ ಕಸುಬುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಜೇನು ಕೃಷಿ ಒಂದು. ಇವತ್ತು ಜೇನಿನ ತುಪ್ಪ ಪ್ಯೂರ್ ಅಂತಂದರೆ ಇವತ್ತು 1,500 - 2,000 ಕೊಟ್ಟು ಕೂಡ ತಗೊಳ್ಳಲು ತಯಾರಾಗಿದ್ದಾರೆ. ಆದರೆ ಇವತ್ತು ಪ್ಯೂರ್ ಜೇನುತುಪ್ಪ ಸಿಗ್ತಿಲ್ಲ. ಈ ದಿಸೆಯಲ್ಲಿ ನಿಜಲಿಂಗಪ್ಪನವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಕೂಡ ಇಲ್ಲಿವರೆಗೆ ನೋಡಿರಲಿಲ್ಲ ಆ ಥರದ ಜೇನು ಹುಳುಗಳನ್ನು. ಭಾಳ ಚಿಕ್ಕದಾಗಿರ್ತಕ್ಕಂಥದ್ದು ಮತ್ತು ಅದು ಆಯುರ್ವೇದಿಕ ಔಷಧಕ್ಕೆ ಬಳಕೆಯಾಗುತ್ತೆ. ಆ ಒಂದು ಜೇನು ಹುಳುಗಳನ್ನು ನಾನು ಇಲ್ಲಿವರೆಗೂ ನೋಡಿರಲಿಲ್ಲ. ಸಣ್ಣದಾಗಿರ್ತಕ್ಕಂಥ ಜೇನು ಹುಳು, ಅದನ್ನು ವಿಶಿಷ್ಟ ಹೆಸರುಗಳಲ್ಲಿ ಬೇರೆ ಬೇರೆ ನಮ್ಮ ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಕರೀತಾರೆ ಮತ್ತು ಮಲೆನಾಡಿಗೆ ಅದೆಲ್ಲ ಗೊತ್ತು ಅನ್ನೋಂಥದ್ದನ್ನು ನಿಜಲಿಂಗ ಹೇಳಿದ್ದಾರೆ. ಈ ಒಂದು ಜೇನು ಬಗ್ಗೆ ಜಾಗೃತಿ ಇರಲಿ ಅಂಥೇಳಿ ಕಿಸಾನ್ ವಾರ್ತೆಯು ಕೂಡ ಆ ಒಂದು ಕೃಷಿ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದೆ. ಸಕ್ಕರೆ ಪಾಕ ಸರ್, ನಾವು ಈಗ ಆಗ್ತಾ ಇಲ್ಲ ಸರ್, ಇಷ್ಟು ದಿವಸ ಮಳೆ ಇತ್ತಲ್ಲ ಸರ್, ಒಳಗಡೆ ಎಲ್ಲ ಪರಾಗ ಮಕರಂದ ಸಿಗ್ತಾ ಇರಲ್ಲ ಸರ್, ಅಂದ್ರೆ ಹೂವಿನ ಸಂಖ್ಯೆ ಕಡಿಮೆ ಇರುತ್ತೆ, ಸಿಕ್ಕರು ಮಳೆ ಬಂದು ಅವಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಸರ್. ಹಾಗಾಗ್ಬಿಟ್ಟು ನಾವು ಕೃತಕ ಹೋಗಿ ಸಕ್ಕರೆ ಪಾಕ ಕೊಡ್ತಾ ಇದೀವಿ ಸರ್, ಈಗ ನಿಲ್ಸಿದೀವಿ. ಎಷ್ಟು ಅದ ರೀ ಪೆಟ್ಟಿಗೆ? ಪೆಟ್ಟಿಗೆ ಸರ್ 10 ಪೆಟ್ಟಿಗೆ ಇದಾವೆ. ಅದರಲ್ಲಿ ಮೊನ್ನೆ ರೀಸೆಂಟಾಗಿ ಒಂದು 4 ಹೋಗ್ಬಿಟ್ಟು. ಅಂದರೆ ಮಳೆಗಾಲದಲ್ಲಿ ಅದು ಸಹಜ, ಇದು ವಲಸೆ ಹೋಗೋ ಗುಣ ಸ್ವಭಾವ ನ್ಯಾಚುರಲ್ ಆಗಿರುತ್ತೆ. ಈಗ 6 ಪೆಟ್ಟಿಗೆ ಇದೆ ಸದ್ಯದಲ್ಲಿ. ಇದರಿಂದ ಎಷ್ಟು ಬರ್ತದೆ ರೀ ಸರ್? 1 ಪೆಟ್ಟಿಗೆಯಿಂದ 3-4 ಕೆಜಿ ತುಪ್ಪ ಬರುತ್ತೆ. ಅವ್ರು 5-6 ಅಂತಾರೆ. ನಮ್ಮ ಏರಿಯಾ ಅದು ಇದು ಕಾಡಲ್ಲಾದರೆ ಜಾಸ್ತಿ ಬರುತ್ತೆ, ನಮ್ಮ ಕಾಡ ಏರಿಯಾ ಅಲ್ಲ ಸರ್ ಇದು. ಹಾಗಾಗಿ 3-4 ಕೆಜಿ 1 ಪೆಟ್ಟಿಗೆಗೆ ತುಪ್ಪ ಬರುತ್ತೆ ಸರ್. ಹೇಳಿ, ಇದರಿಂದ ಅಡಿಕೆ ಇಳುವರಿ ಜಾಸ್ತಿ ಆಗುತ್ತೆ? ಮೇನ್ ಅದೇ ಸರ್, ಈ ತುಪ್ಪಕ್ಕಿಂತ ನಾವು ಅಡಿಕೆ ಹೀಳ್ ಜಾಸ್ತಿ ಆಗುತ್ತೆ ಸರ್. ಅದರಿಂದ ಜೇನು ಸಾಕಾಣಿಕೆ ಮಾಡಬೇಕು. ಇದರಿಂದ ಆದಾಯ ಏನು ಬಂತು ಅಂತ ಕೇಳಬಾರ್ದು ಸರ್. ಆ್ಯಕ್ಚುಲಿ ಹೇಳ್ಬೇಕು, ನಮ್ಮ ಮನೆಗೆ ಒಳ್ಳೆ ತುಪ್ಪ ಸಿಕ್ಕ, ಒಳ್ಳೆ ಆದಾಯ ಸ್ವಲ್ಪ ಮಟ್ಟಿಗೆ ತುಪ್ಪ ಬರುತ್ತೆ. ಈಗ ಜನರಿಗೆ ಆದಾಯ ಇಲ್ಲ ಅಂದ್ರೆ ಏನು ಮಾಡಕ್ಕೆ ತಯಾರಿಲ್ಲ. ಹೌದು ಸರ್, ಅವ್ರಿಗೆ ಬೇಕಲ್ರಿ ಆದಾಯ. ಇಲ್ಲ ಜನ ಕೇಳದೆ ಅದು ಏನ್ ಗೊತ್ತಾ, ಇಷ್ಟು ಆದಾಯ ಬರುತ್ತೆ ಪೆಟ್ಟಿಗೆಯಲ್ಲಿ ಜಸ್ಟ್ ಆದಾಯ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ ಸರ್. ಅದು ಹಿಂದೆ ಕಣ್ಣಿ ಕಾಣದ ಆದಾಯ ಎಷ್ಟು ಬರುತ್ತೆ ಅಂತ ಯಾರು ಕೌಂಟಿಂಗೇ ಮಾಡಲ್ಲ ಸರ್. ಡೈರೆಕ್ಟ್ ಇನ್ಡೈರೆಕ್ಟ್ ಪ್ರಾಫಿಟ್ಸ್ ಇರ್ತವೆ. ಹಾಂ ಸರ್, ಅದು ನಿಮ್ಮಂತರ ಮಾತ್ರ ಕಂಡುಕೊಳ್ತಾರೆ. ಇಲ್ಲ ಸರ್, ನಮ್ದು ಅಡಿಕೆ 13 ಕ್ವಿಂಟಲ್ ಅಡಿಕೆ, 12-13 ಕ್ವಿಂಟಲ್ ಅಡಿಕೆ ಬರ್ತಿತ್ತು. ಜೇನು ಪೆಟ್ಟಿಗೆ ಇಟ್ಮೇಲೆ 15 ಕ್ವಿಂಟಲ್ ಅಡಿಕೆ ಬಂದಿದೆ ಸರ್. ಅಂದ್ರೆ ರೀಸನ್ ಇದೆ ಅಂತ ಹೇಳ್ತಿಲ್ಲ ನಾನು. ಒಂದು ಕಾರಣ ಇದ್ರೆ, ಹಲವಾರು ಕಾರಣದಲ್ಲಿ ಇದು ಒಂದು ಕಾರಣ ಸರ್. ಅದು ಒಂದು ಕಾರಣ ಚಿಕ್ಕದಾಗಿರುತ್ತೆ. ಮಜೆಂಟಿ ಜೇನು ಅಂತ? ಹಾಂ ಸರ್, ಮಜೆಂಟಿ ಅಂತಾರೆ, ನಸರ್ ಜೇನು ಅಂತಾರೆ, ಮಿಸ್ರಿ ಜೇನು ಅಂತಾರೆ. ಒಂದ್ ಹೆಸರಿಂದ ಕರೆಯಲ್ಲ ಸರ್, ಒಂದೊಂದು ಏರಿಯಾದಲ್ಲಿ ಒಂದ್ ಹೆಸರಿಂದ ಕರೀತಾರೆ ಸರ್. ಇದ್ರ ವಿಶೇಷ ಅಂದ್ರೆ ಅತಿ ಚಿಕ್ಕ ಹುಳ ಸರ್. ಇದು ಒಂದ್ ವರ್ಷಕ್ಕೆ ಒಂದ್ ಗೂಡಿಂದ ಒಂದು 400-500 ಗ್ರಾಮ್ ತುಪ್ಪ ಸಿಗುತ್ತೆ ಅಷ್ಟೇನೆ. ಆದ್ರೆ ಇದು ಮೆಡಿಸಿನ್ ವ್ಯಾಲಿ ಬಹಳ ಇರೋದ್ರಿಂದ 3-5 ತನಕ ವ್ಯಾಲಿ ಇದೆ ಸರ್, ತೂಕ 1 ಕೆಜಿ ತುಪ್ಪಕ್ಕೆ. ಹಾಂ ಸರ್, ಅತಿ ಚಿಕ್ಕೂ ಪರಾಗಸ್ಪರ್ಶ ಆಗುತ್ತೆ ಸರ್. ಇದು ಅದು ದೊಡ್ಡ ಹುಳು ಎಲ್ಲ ಹೋಗಲ್ದಂತ ಜಾಗಕ್ಕೆಲ್ಲ ಇದು ಪರಾಗಸ್ಪರ್ಶ, ಚಿಕ್ಕ ಚಿಕ್ಕ ಹುಲ್ದಿಂದ ಹಿಡಿದು ಸಣ್ಣ ಸಣ್ಣ ಹೂವಿಗೆಲ್ಲ ಪರಾಗಸ್ಪರ್ಶ ಚೆನ್ನಾಗುತ್ತೆ ಸರ್. ಇದನ್ನ ಎಲ್ಲಿ ಕಲೆಕ್ಟ್ ಮಾಡಿದ್ರಿ ನೀವು ಸರ್? ಜೇನು ತರಬೇತಿಯಲ್ಲಿ ನೋಡಿದ್ವಿ, ನಮಗೆ ಗೊತ್ತಿರಲಿಲ್ಲ. ಈ ಗೋಡೆಗಿರೋ ಸರ್, ಗೋಡೆಯಲ್ಲಿ ಶಿಫ್ಟ್ ಮಾಡಕ್ಕೆ ಇಟ್ಟಿರೋ ಸರ್. ಇದಕ್ಕೆ ಅದಷ್ಟು ಶಿಫ್ಟ್ ಆಯ್ತು ಅಂದ್ರೆ ನಾವು ಹೋಗಿ ನಮ್ಮ ತೋಟದಲ್ಲಿ ಇರೋದು ಗೋಡಾಗೆ ಇರ್ತಾವೆ. ನ್ಯಾಚುರಲ್ ಗೋಡೆಲ್ಲ ಇರ್ತಾವ ಸರ್. ಜನ ಐಡೆಂಟಿಫೈ ಮಾಡಿದ್ರಲ್ಲ, ಐಡೆಂಟಿಫೈ ಮಾಡಿದ ಸರ್. ಮನ್ನಣ್ಣೆಲ್ಲ ಇದೆ ನಮ್ಮ ಸೈಡ್ ಆಗಿದೆ, ಯಾರಿಗೂ ಗೊತ್ತಿಲ್ಲ ಸರ್. ಮನ್ನಣ್ಣಲ್ಲಿ ಎಲ್ಲ ಜನಕ್ಕೂ ಗೊತ್ತಿದೆ ಸರ್ ಮಿಸ್ರಿ ಜನ ಬಗ್ಗೆ. ನಮ್ಮ ಸೈಡ್ನವ್ರಿಗೆ ಗೊತ್ತಿಲ್ಲ. ಯಾವ ಜನ ಅಂದ್ರೆ ನೀವು? ಮಿಸ್ರಿ ಜನ ಸರ್. ಮಿಸ್ರಿ ಜನ.